ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಮ್ಯಾನ್ಯುವೆಲ್ ನಿಂಗರ್ ಅವರ ಒಂದು ಜೀವನ ಕಥೆನ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಒಂದು ವಿಶೇಷವಾದ ವಿಡಿಯೋ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾಕೆ ಇವ್ರ ಕಥೆನ ಹೇಳಬೇಕು ಅಂತಲೂ ಒಂದು ಪ್ರಶ್ನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವ್ರ ಜೀವನದ ಕತೆ. ಪ್ರತಿಯೊಬ್ಬರು ನಾವೆಲ್ಲ ಒಂದು ಪಾಠ ಕಲಿಬೇಕು ಜೀವನದಲ್ಲಿ ಇವರ ಒಂದು ಕಥೆಯಿಂದ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರು ಇವರು ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಫ್ರೀ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮೂರು ಆಪ್ಷನ್ಸ್ ಬರುತ್ತೆ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೀವು ಸಬ್ಸ್ಕ್ರೈಬ್ ಆಗ್ತೀರ. ಸಬ್ಸ್ಕ್ರೈಬ್ ಆಗೋದು ಕಂಪ್ಲೀಟ್ ಫ್ರೀ. ಸೊ ಮೊದಲೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಕೊನೆಯಲ್ಲಿ ಒಂದು ಈ ವಿಚಾರದ ಬಗ್ಗೆನೇ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯಲ್ಲಿ ಹೇಳ್ತೀನಿ ಆ ವಿಷಯನ. ಸೊ ಮೊದಲು ಇವ್ರ ಕಥೆಗೆ ಹೋಗೋಣ, ಏನು ಇವರು, ಯಾರು, ಏನು ಅಂತ. ಸೊ ಬನ್ನಿ, ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವರು ಹುಟ್ಟಿದ್ದು, ಇವರ ಹೆಸರು ಇಮ್ಯಾನ್ಯುವೆಲ್ ನಿಂಗರ್ ಅಂತ. ಇವರು ಹುಟ್ಟಿದ್ದು 1846 ಅಥವಾ 1847 ಅಂತ ಹೇಳಲಾಗುತ್ತೆ. ನಿಂಗರ್ ಮತ್ತು ಅವರ ಪತ್ನಿ ಅಡಿಲೇಡ್ ಸಿ 1876 ಜರ್ಮನಿಯಿಂದ ನ್ಯೂಜೆರ್ಸಿ ಒಬಕನ್ನಲ್ಲಿ ವಾಸವಾಗಿರ್ತಾರೆ. ನಂತರ ಅವರು ಸೈನ್ ಪೇಂಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೈನ್ ಪೇಂಟರ್ ಅಂದರೆ ಕಟ್ಟಡಗಳ ಮೇಲೆ ಚಿತ್ರ ಬರೆಯೋದು, ಅಡ್ವರ್ಟೈಸ್ಮೆಂಟ್ಗೆ ಚಿತ್ರ ಬರೆಯೋದು, ಸಿನಿಮಾಗಳಿಗಾಗಿರ್ಬೋದು, ನೀವು ಐಡಿಯಾ, ಏರ್ಟೆಲ್ ಈ ಥರ ಎಲ್ಲ ಕಟ್ಟಡ ಮನೆಗಳ ಮೇಲೆ ಬರೆದಿರೋವಂಥ. ಸೊ ಆ ಥರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇವರು. ಹಾಗೆಯೇ ಇನ್ನೊಂದು ಸೈನ್ ಪೇಂಟರ್ ಅಂದರೆ ಅವರ ಹೆಸರುಗಳನ್ನ ಬೋರ್ಡ್ಗಳಲ್ಲಿ ಬರೆಯೋದು, ಈ ಥರ ಒಂದು ಕೆಲಸ ಸೈನ್ ಪೇಂಟರ್ ಕೆಲಸನ ಮಾಡ್ತಾ ಇರ್ತಾರೆ. ಸೊ ನಂತರ ಏನಾಗುತ್ತೆ, ನ್ಯೂಜೆರ್ಸಿಯ ವೆಸ್ಟ್ಫೀಲ್ಡ್ನಲ್ಲಿ ಒಂದು ಆ ಜಮೀನನ್ನು ಖರೀದಿಸಿದ ಮೇಲೆ ಅಕ್ಕಪಕ್ಕದ ಅಂದರೆ ನೆರೆಹೊರೆಯವರಿಗೆ ಏನಪ್ಪ ಹೇಳ್ತಾರೆ ಅಂದರೆ, ನಾನು ಪ್ರಶಿಯನ್ ಅಂದರೆ ಪ್ರಶಿಯನ್ ಸೈನ್ಯದಿಂದ ಪಿಂಚಣಿನ ಪಡಿತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಒಂದಷ್ಟು ಹಣ ಬಂತು, ಹಾಗಾಗಿ ನಾನು ಈ ಜಮೀನನ್ನ ಖರೀದಿ ಮಾಡಿದೆ ಅಂತ ಹೇಳ್ಕೊಂಡಿರ್ತಾರೆ. ಸೊ ಪಕ್ಕದ ಅಕ್ಕಪಕ್ಕದ ನೆರೆಯವರು ಕೂಡ ನಂಬಿರ್ತಾರೆ ಇರ್ಬೋದೇನೋ ಅಂತ. ಹೀಗೆ ನಡೀತಾ ಇರಬೇಕಾದ್ರೆ ಇಲ್ಲಿಂದಲೇ ಅವರ ಜೀವನ ಶುರುವಾಗೋದು. ಇಷ್ಟಕ್ಕೂ ನಿಂಗರ್ ಯಾಕೆ ಅಷ್ಟು ಫೇಮಸ್ ಆದರು ಅಂದರೆ, ನಿಂಗರ್ 1878 ನಕಲಿ ಮಾಡಲು ಪ್ರಾರಂಭಿಸ್ತಾರೆ. ಏನನ್ನು ನಕಲಿ ಮಾಡಲು ಪ್ರಾರಂಭಿಸ್ತಾರೆ ಅಂದರೆ, ಅಮೆರಿಕನ್ ಡಾಲರ್ಗಳನ್ನು ನಕಲಿ ಮಾಡಲು ಪ್ರಾರಂಭಿಸ್ತಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಅಮೆರಿಕನ್ ನೋಟ್ಗಳನ್ನು ನಕಲಿ ಮಾಡಲು ಪ್ರಾರಂಭಿಸ್ತಾರೆ. ಮತ್ತು 1879 ಹೊತ್ತಿಗೆ ಖಜಾನೆ ವಿಮೋಚನಾ ಬ್ಯೂರೋ ಅಂದರೆ ಟ್ರೆಜರಿ ರೆಮಿಡೇಷನ್ ಬ್ಯೂರೋ ಅವರಿಗೆ ಇವರ ಕೆಲಸದ ಬಗ್ಗೆ ತಿಳಿದಿರುತ್ತೆ. ನಿಂಗರ್ ಅವರ ಗುರುತಿನ ಬಗ್ಗೆ ಯಾವುದೇ ಸುಳಿವು ಇಲ್ಲದ ಕಾರಣ ಅವರನ್ನು ಸೀಕ್ರೆಟ್ ಸರ್ವಿಸ್ ಜಿಮ್ ದಿ ಪೆನ್ಮ್ಯಾನ್ ಎಂದು ಗುರುತಿಸ್ತಿರ್ತಾರೆ. ಯಾವ ಯಾವ ನೋಟುಗಳನ್ನು ನಕಲು ಮಾಡುತ್ತಿದ್ದರು ಅಂದರೆ, ಸುಮಾರು $10, $20, $50 ಹಾಗೆ $100 ರತ್ತ ಸಾಗಿರುತ್ತೆ ಇವರ ನಕಲಿ ಮಾಡುವ ಕೆಲಸ. ಮೊದಲ $100 ಅನ್ನು ನವೆಂಬರ್ 1893 ಟ್ರೆಜರಿ ರೆಮಿಡೇಷನ್ ಬ್ಯೂರೋ ಅಂದರೆ ಖಜಾನೆ ವಿಮೋಚನಾ ಬ್ಯೂರೋ ಗುರುತಿಸ್ತಾರೆ. ಮೆಸಚೂಸೆಟ್ನ ಡಾಲ್ಟನ್ನಲ್ಲಿರುವ ಕ್ರೈನ್ ಆ್ಯಂಡ್ ಕಂಪನಿಯಿಂದ ನಿಂಗರ್ ಬಾಂಡ್ ಪೇಪರ್ನ ಖರೀದಿ ಮಾಡ್ತಾರೆ, ಅದನ್ನು ಅವರು ನಕಲಿಸ್ತಾ ಇರ್ತಾರೆ. ಹಾಗೆ $50, $100 ಯುನೈಟೆಡ್ ಸ್ಟೇಟ್ ಟಿಪ್ಪಣಿಗಳ ಗಾತ್ರಕ್ಕೆ ಅದನ್ನು ಕತ್ತರಿಸಿ ನಂತರ ಕಾಗದವನ್ನು ದುರ್ಬಲ ಕಾಫಿ ದ್ರಾವಣದಲ್ಲಿ ನೆನೆಸಿ ಅವರು ಕಾಗದವನ್ನು ನಿಜವಾದ ಬ್ಯಾಕೌಟಿನ ಮೇಲೆ ಇರಿಸಿ ಮತ್ತು ಫಲಿತಾಂಶದಲ್ಲಿ ಚಿತ್ರವನ್ನು ಪತ್ತೆ ಹಚ್ಚಿರ್ತಾರೆ. ಅಂದರೆ ಆ ನೋಟ್ಗಳನ್ನು ನಕಲಿ ಮಾಡ್ತಾ ಇರ್ತಾರೆ. ಒರಿಜಿನಲ್ ಆಗಿದೆ ಅದೇ ಥರ ಒಂದು ನೋಟ್ಗಳನ್ನು ಅವರು ಆ ಬಣ್ಣದ ಗ್ಲಾಸ್ ಮೇಲೆ ಇಟ್ಟು ಬಣ್ಣವನ್ನು ಹಚ್ಚಿ ಅದನ್ನು ನಕಲಿ ಮಾಡ್ತಾ ಇರ್ತಾರೆ. ನಂತರ ಎರಡನ್ನು ಗಾಜಿನ ತುಂಡುಗಳ ಮೇಲೆ ಇರಿಸಿ ಮತ್ತು ಫಲಿತಾಂಶದಲ್ಲಿ ಚಿತ್ರವನ್ನು ಪತ್ತೆ ಹಚ್ಚುತ್ತಿದ್ದರು. ಟಿಪ್ಪಣಿ ಮತ್ತು ಬಣ್ಣಗಳನ್ನು ಹಾಕಲು ಅವರು ಒಂಟೆಯ ಕೂದಲಿನ ಕುಂಚವನ್ನು ಬಳಸುತ್ತಿದ್ದರು, ರೇಷ್ಮೆ ಎಳೆಗಳನ್ನು ಮತ್ತು ನೀಲಿ ಶಾಯಿಗಳಿಂದ ಅನುಕರಿಸುತ್ತಿದ್ದರು ಮತ್ತು ಸಂಕೀರ್ಣವಾದ ಜಿಯೋಮೆಟ್ರಿಕ್ ಲ್ಯಾತ್ವರ್ಕ್ ನಕಲಿ ಮಾಡುವ ಬದಲು ಅವರು
ಸೂಚಿಸುತ್ತಿದ್ದರು. ಗಮನಾರ್ಹವಾಗಿ ಅವರು ತಮ್ಮ ಎಲ್ಲ ಮಸೂದೆಗಳಿಂದ ಬ್ಯೂರೋ ಆಫ್ ಕೆತ್ತನೆ ಮತ್ತು ಮುದ್ರಣಕ್ಕೆ ಮನ್ನಣೆ ನೀಡುವ ರೇಖೆಯನ್ನು ಬಿಟ್ಟುಬಿಟ್ಟರು ಮತ್ತು ಅವುಗಳೆಲ್ಲ ಕೆಲವು ನಕಲಿ ಎಚ್ಚರಿಕೆ ಸಹ ಕಾಣೆಯಾಗಿವೆ ಎಂದು ವರದಿಯಾಗಿತ್ತು. ನಂತರ ತನ್ನ ಮಸೂದೆಗಳಲ್ಲಿ ಬ್ಯೂರೋ ಆಫ್ ಕೆತ್ತನೆಯನ್ನು ಏಕೆ ಬಿಟ್ಟು ಬಿಟ್ಟಿದ್ದೀರಿ ಎಂದು ಕೇಳಿದಾಗ ನಿಂಗರ್ ಪ್ರತಿಕ್ರಿಯಿಸಿದ್ದು ಹೀಗೆ, ಏಕೆಂದರೆ ಡೆಸಿಕ್ ಡೆಮ್ಸಿಕ್ ಮಾಡಲಿಲ್ಲ ಎಂದು ಹೇಳಿದರು. ಇದರರ್ಥ ನಿಮ್ಗೆ ಯಾರಾದರೂ ನೋಡ್ತಿರೋರಿಗೆ ಗೊತ್ತಿದ್ರೆ ಸೊ ಮರೆಯದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಹುಡುಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಾಗಲಿಲ್ಲ, ಹಾಗಾಗಿ ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಮುಂದೆ ಅವರು ಪ್ರತಿ ಟಿಪ್ಪಣಿಯಲ್ಲಿ ಒಂದು ವಾರ ಕೆಲಸ ಮಾಡಿದರು ಮತ್ತು ಇದು ಲಾಭದಾಯಕವಾಗಿತ್ತು, ಏಕೆಂದರೆ ಆ ಸಮಯದಲ್ಲಿ ಆ ಟಿಪ್ಪಣಿಗಳಲ್ಲಿ ಅಂದರೆ ಆ ನೋಟುಗಳಲ್ಲಿ ಒಂದು ಅತ್ಯಂತ ಮೌಲ್ಯವಾದ ಸಮಯವಾಗಿತ್ತು ಮತ್ತು ಅದನ್ನು ಮೌಲ್ಯಯುತವಾಗಿ ಇಂದಿನ ಡಾಲರ್ಗಳಿಗೆ ಸುಮಾರು 2,000 ಅಥವಾ 4,000 ಡಾಲರ್ ಆಗಿತ್ತು ಎಂದು ಅಂದಾಜಿಸಲಾಗಿದೆ. ಮುಂದೆ March 1896 ಯುನೈಟೆಡ್ ಸ್ಟೇಟ್ ಸೀಕ್ರೆಟ್ ಸರ್ವಿಸ್ ಅವರು ಇಮ್ಯಾನ್ಯುಯಲ್ ನಿಂಗರ್ ಅವರನ್ನು ಬಂಧಿಸ್ತಾರೆ. ಕಾರಣ, ನಿಂಗರ್ ನೀಡಿದಂಥ ನೋಟು ನಕಲಿ. ಅಂದರೆ ನಿಂಗರ್ ಅವರು ಬಾರ್ಗೆ ಹೋಗಿರುತ್ತಾರೆ, ಆದರೆ ಬಾರ್ ಅಟೆಂಡರ್ ಕೈ ಒದ್ದೆಯಾಗಿದ್ದರಿಂದ ನಿಂಗರ್ ನೀಡಿದ ನೋಟು ನೀರಿನಿಂದ ಒದ್ದೆಯಾಗಿತ್ತು. ಆ ಒದ್ದೆಯಾದ ನೋಟು ಅದರಲ್ಲಿದ್ದ ಬಣ್ಣ ಮತ್ತು ಎಲ್ಲ ಅಳಿಸಿತ್ತು. ಆಗ ನಿಂಗರ್ ಅವರನ್ನು ಬಂಧಿಸುತ್ತಾರೆ. ಮೊದಲು ತಪ್ಪೊಪ್ಪಿಕೊಂಡರು ಅಥವಾ ತಪ್ಪೊಪ್ಪಿಕೊಂಡಿಲ್ಲವಾದರೂ ನಿಂಗರ್ ತನ್ನ ಮನವಿಯನ್ನು ತಪ್ಪಿತಸ್ಥರೆಂದು ಬದಲಾಯಿಸಿದರು ಮತ್ತು May 29, 1896 ಏರಿ ಕೌಂಟಿ ಸೆರೆಮನೆಯಲ್ಲಿ 6 ವರ್ಷಗಳ ಕಾಲ ಶಿಕ್ಷೆ ವಿಧಿಸಲಾಯಿತು. ಬಿಡುಗಡೆಯಾದ ಕೆಲವು ಹಂತದಲ್ಲಿ ಅವರು ಕೆಲವು ಬ್ರಿಟಿಷ್ ಪೌಂಡ್ ನೋಟುಗಳನ್ನು ಕೋಟಾ ಮಾಡಿದರು. ಅವರು July 25, 1924 ತಮ್ಮ 77ನೇ ವಯಸ್ಸಿಗೆ ನಿಧನರಾದರು. ಅಂದರೆ ಈ ವ್ಯಕ್ತಿ ಕೊನೆಗೆ ಏನು ಹೇಳ್ತಾರೆ ಅಂದರೆ, ಇಷ್ಟು ವರ್ಷ ಜೈಲಲ್ಲಿದ್ದೆ, ನಾನು ಮಾಡಿದ ತಪ್ಪು ಅಂತ ಕೊನೆ ಗರ್ವ ಆಗುತ್ತೆ. ಅದನ್ನು ಜೈಲಲ್ಲಿದ್ದು ಕೂಡ ಸಾಕಷ್ಟು ಪೇಂಟ್ಗಳನ್ನ ಮಾಡ್ತಾ ಇರ್ತಾರೆ, ಅವರಲ್ಲಿ ಅವ್ರಿಗೆ ಜೈಲರ್ಗಳು ಸಹಾಯ ಮಾಡ್ತಿರ್ತಾರೆ, ಹಾಗಾಗಿ ಒಳ್ಳೆ ಒಳ್ಳೆ ಚಿತ್ರಗಳನ್ನ ಬರೆದಿರ್ತಾರೆ. ಅವರು ಜೈಲಲ್ಲಿದ್ದು ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರಿಂದ, ಅಂದರೆ ಉತ್ತಮವಾದ ಪೇಂಟಿಂಗ್ ಮಾಡಿದ್ರಿಂದ ಅವರು ಬಿಡುಗಡೆ ಆದಾಗ ಸಾಕಷ್ಟು ಆ ಪೇಂಟಿಂಗಿಂದ ಬಂದಂಥ ದುಡ್ಡನ್ನ ಅವರು ಕೊಡ್ತಾರೆ. ಸೊ ಆಗ ಅವರೊಂದು ತಪ್ಪಿನ ಅರಿವಾಗುತ್ತೆ. ಸೊ ಅದನ್ನೇ ನಾನು ನಿಮಗೆ ಕೊನೆಯಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಅಂದಿದ್ದು. ಏನಪ್ಪಾ ಅಂದರೆ ಅವರು ಕೊನೆಯಲ್ಲಿ ಹೇಳ್ತಾರೆ, ನಾನು ಈ ಕೆಲಸ ಮಾಡೋದ್ರಿಂದ ನನ್ನ ಜೀವನ ಎಲ್ಲ ಹಾಳಾಯಿತು, ಇದೇ ಕೆಲಸನ ನಾನು ಒಳ್ಳೆ ಕಡೆ ತಿರುಗಿಸಿದರೆ, ಅಂದರೆ ಶ್ರದ್ಧೆಯಿಂದ ನಾನು ಒಬ್ಬ ಒಳ್ಳೆ ಪೇಂಟರಾಗಿ ಒಳ್ಳೆ ಚಿತ್ರಗಳನ್ನ ಬಿಡಿಸಿದರೆ, ಅದರಿಂದ ನಾನು ದೊಡ್ಡ ವ್ಯಕ್ತಿ ಆಗ್ತಿದ್ದೆ, ಇಷ್ಟು ಹಣ ನಾನು ಸಂಪಾದನೆ ಮಾಡ್ತಿದ್ದೆ, ನಾನು ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ, ಸೊ ಅದಕ್ಕೆ ನಾನೇ ಕಾರಣ ಅಂತ ಅವರನ್ನು ಅವರು ಏನು ಬೈಕೊಂತಾರೆ. ಸೊ ಆವಾಗ ಅವ್ರ ಜೀವನ ಅರ್ಥ ಆಗಿರುತ್ತೆ, ಅಷ್ಟಕ್ಕಾಗಲೇ ಅವರಿಗೆ ವಯಸ್ಸಾಗಿರುತ್ತೆ. ಸೊ ತನ್ನ ತಪ್ಪಿಂದ ಅದನ್ನು ತಿದ್ದುಕೊಂಡು ಒಳ್ಳೆ ವ್ಯಕ್ತಿ ಆಗೋದಂದರೆ ಒಂದು ರೀತಿ ಕಷ್ಟ. ಸೊ ಇವ್ರ ವಿಚಾರದಲ್ಲಿ ಈ ಥರ ಆಗುತ್ತೆ. ಇವ್ರ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಹೀಗೆ ನೋಡ್ತಾ ಇರಿ. ಎಲ್ರಿಗೂ ಥ್ಯಾಂಕ್ ಯು.